ಈ ತುಂಡನ್ನು ನಾವು ಫೋಮ್ ರಬ್ಬರ್ದಿಂದ ಮಾಡಿದ್ದೇವೆ. ಇಲ್ಲಿಯ ಚದುರಾಕಾರಗಳು ಒಂದರ ಮೇಲೆ ಒಂದರಂತೆ ಕುಳಿತಿವೆ. ಇಂತಹ 6 ತುಂಡುಗಳಿಂದ ನಾವು ಆಯತ ಘನಾಕೃತಿಯನ್ನು ಮಾಡುವುದನ್ನು ತಿಳಿದುಕೊಳ್ಳುವ. ಇದರಿಂದ ಸಂಖ್ಯೆಯ ವರ್ಗಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ಶೋಧಿಸುವ. ಇದಕ್ಕಾಗಿ ಮೊದಲು 4 ಸೆಂಟಿಮೀಟರ್, 3 ಸೆಂಟಿಮೀಟರ್, 2 ಸೆಂಟಿಮೀಟರ್ ಹಾಗೂ 1 ಸೆಂಟಿಮೀಟರ್ ಚದುರಾಕಾರಗಳನ್ನು ರಚಿಸುವ. ಇವುಗಳ ಎತ್ತರ 1 ಸೆಂಟಿಮೀಟರ್ದಷ್ಟು ಇರಲಿ. ಹೀಗಾಗಿ ಇಲ್ಲಿಯ ಪ್ರತಿ ತುಂಡಿನ ಪರಿಮಾಣ 16, 9, 4 ಹಾಗೂ 1 ಸೆಂಟಿಮೀಟರ್ದಷ್ಟಿದೆ. ಎಂದರೆ 16 + 9 + 4 + 1 ಎಂದರೆ 30 ಸೆಂಟಿಮೀಟರ್ ಕ್ಯೂಬ್ದಷ್ಟಿದೆ. ಈಗ ಇವುಗಳನ್ನು ಒಂದರ ಮೇಲೆ ಒಂದಿಡುವ, ರಬ್ಬರ್ ತುಂಡಿಗೆ ಗ್ಲೂ ಹಚ್ಚಿ ಈ ತುಂಡುಗಳನ್ನು ರಚಿಸುವ. ಇಂತಹ 6 ಕೃತಿಗಳನ್ನು ತಯಾರಿಸುವ. ಈ 6 ತುಂಡುಗಳನ್ನು ಜೋಡಿಸಿ ಒಂದು ಆಯತದ ಘನವನ್ನು ನಾವು ಮಾಡಬಹುದು. ಈ 3 ತುಂಡುಗಳನ್ನು ಈ ರೀತಿಯಾಗಿ ಜೋಡಿಸಿಡಬಹುದು. ಇನ್ನೂ 3 ತುಂಡುಗಳನ್ನು ಇದೇ ರೀತಿಯಾಗಿ ಜೋಡಿಸಬಹುದು. ಇವುಗಳನ್ನು ಒಂದರ ಮೇಲೆ ಒಂದರಂತೆ ಈ ರೀತಿಯಾಗಿ ನಾವು ಒಂದು ಆಯತದ ಘನಾಕೃತದ ರಚನೆಯನ್ನು ಮಾಡಿಡಬಹುದು. ಇದರಿಂದ ಒಂದು ನಾವು ಗಣಿತದ ಒಗಟನ್ನು ಕೂಡ ಬಿಡಿಸಬಹುದು. ಈ ಘನಾಕೃತಿಯ ಉದ್ದ 9 ಸೆಂಟಿಮೀಟರ್, ಅಗಲ 4 ಸೆಂಟಿಮೀಟರ್ ಹಾಗೂ ಎತ್ತರ 5 ಸೆಂಟಿಮೀಟರ್ದಷ್ಟಿದೆ. ಹೀಗಾಗಿ ಪ್ರತಿ ತುಂಡನ ಘನತೆಯ ಪರಿಮಾಣ 4 × 5 × 9 / 6 ಎಂದರೆ 30 ಸೆಂಟಿಮೀಟರ್ ಕ್ಯೂಬ್ದಷ್ಟು ಇರುವುದು. ಇದರಿಂದ ಚದುರಾಕಾರದ ಬೇರೀಸನ್ನು ಕಂಡುಹಿಡಿಯಬಹುದು.